ನಮಸ್ಕಾರ ಆತ್ಮೀಯರೇ ಅನೇಕ ಕಾಲ ವೇದಗಳು ನಮಗೆ ಮೂಲವಾಗಿತ್ತು ಆ ವೇದವನ್ನ ಸಾಮಾನ್ಯರಿಗೆ ಅರ್ಥವಾಗದೇ ಇರುವಂತ ಲಿಪಿಯಲ್ಲಿ ಬರೆದಿದ್ರು ಅಂತ ವಾದ ಒಂದು ಶುರುವಾಯಿತು ಇದಕ್ಕೆ ಕಾರಣ ವೇದದ ಕಾಲದಲ್ಲಿ ಎಲ್ಲರಿಗೂ ಸಂಸ್ಕೃತ ಬರ್ತಾ ಇತ್ತು ಪಾಳಿ ಭಾಷೆಯನ್ನೇ ಸಂಸ್ಕೃತಾನೇ ಆಧಾರಾನೇ ಆ ಭಾಷೆಯಲ್ಲಿ ಋಷಿಮುನಿಗಳೆಲ್ಲರೂ ಜ್ಞಾನವನ್ನು ತೆಗೆದು ತೆಗೆದು ಬರೆದು ಇಟ್ಟು ಹೋಗ್ತಾ ಇದ್ದರು ಬರ್ತಾ ಬರ್ತಾ ಅದೇನಾಯಿತು ಅಂದ್ರೆ ಸಾಮಾನ್ಯ ಜನರಿಗೆ ತಮ್ಮ ನಿತ್ಯದ ಬದುಕು ಮುಖ್ಯವಾಗ್ತಾ ಹೋದಾಗ ಅದು ಅರ್ಥವಾಗದ ಒಂದು ಕಗ್ಗಂಟಾಗಕ್ಕೆ ಶುರುವಾಯಿತು ಈ ಕಗ್ಗಂಟ ಆದಾಗ ಅದನ್ನು ಅರ್ಥೈಸಿಕೊಂಡು ಬಾಳಿಗೆ ಅದನ್ನು ಅಳವಡಿಸಿಕೊಳ್ಳೋಕೋಸ್ಕರವಾಗಿ ವಚನಕಾರರು ದಾಸ ಸಾಹಿತಿಗಳು ಎಲ್ಲರೂ ಹುಟ್ಟಿಕೊಂಡ್ರು ದಾಸ ಸಾಹಿತ್ಯ ವಚನ ಇವೆಲ್ಲವೂ ಏನು ಅಂದ್ರೆ ಸಾಮಾನ್ಯರಿಗೆ ಸಾಮಾನ್ಯ ಭಾಷೆಯಲ್ಲಿ ಅಂದ್ರೆ ಓಡುವವನಿಗೆ ಏನಾದರೂ ಒಂದು ಪೋಸ್ಟ್ ಅನ್ನು ಮುಟ್ಟಿಸಬೇಕು ಅಂದ್ರೆ ನಾವು ಓಡತಾನೆ ಹೋಗ್ಕೊಡಬೇಕು ಅವನು ನಿಂತಾಗ ಓಡೋಣ ಅಂತ ಅನ್ನಕಾಗಲ್ಲ ಅಥವಾ ನಾವು ನಿಂತುಕೊಂಡಿದ್ದು ಓಡತಾ ಇರೋನ ಕೊಡಕಾಗೋದಿಲ್ಲ ಅಲ್ವಾ ಹಾಗೆ ಇವತ್ತಿನ ಜಗತ್ತಲ್ಲಿ ಎಲ್ಲರೂ ತಮ್ಮ ತಮ್ಮ ಓಟದಲ್ಲಿ ಇರಬೇಕಾದ್ರೆ ಇದನ್ನ ಅವರಿಗೆ ಓಡಿಯೇ ಮುಟ್ಟಿಸಬೇಕು ಅಂದ್ರೆ ಅವರ ಭಾಷೆಯಲ್ಲೇ ಮುಟ್ಟಿಸಬೇಕು ಅವರಿಗೆ ಅರ್ಥವಾಗುವ ನುಡಿಗಳನ್ನೇ ನಾವು ಹೇಳಬೇಕು ಅನ್ನೋ ಒಂದು ರೀತಿಯಲ್ಲಿ ವಚನಗಳು ಬಂತು ಮೊನ್ನೆ ಒಂದು ವಚನ ನನ್ನ ಕಿವಿಗೆ ಬಿದ್ದಾಗ ನನ್ನಲ್ಲಿ ಆದಂತ ಒಂದು ಸಣ್ಣ ಚಿತ್ತೋಹಾರಿಯಾದಂತ ಚಿಂತೆ ನಾನು ನಿಮ್ಮ ಜೊತೆ ಹಂಚಿಕೊಳ್ಳೋಕೆ ಇವತ್ತು ಬಂದಿದ್ದೇನೆ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶವಯ್ಯ ಅಂತ ಅಂದ್ರು ಅಣ್ಣ ಬಸವಣ್ಣವರು ಇಲ್ಲಿ ಈ ವಚನವನ್ನ ನಾವೆಲ್ಲರೂ ಸದಾಕಾಲ ಎಲ್ಲರೂ ಕೇಳಿರ್ತೀರಿ ಆ ಕೇಳಿ ಅದರ ಅರ್ಥವು ನಿಮಗೆಲ್ಲರಿಗೂ ಅರ್ಥವಾಗಿರುತ್ತೆ ಏನು ಶಿವಾಲಯ ಅಂದ್ರೆ ಬರಿ ಒಂದು ಆಲಯ ಅಂತ ಇಟ್ಕೊಳ್ಳೋಣ ಭಗವಂತನನ್ನ ನಾನಾ ಸ್ವರೂಪಗಳಲ್ಲಿ ನಾನು ಕಾಣ್ತೀನಿ ಒಬ್ಬರು ಅಲ್ಲ ಅಂತಾರೆ ಒಬ್ಬರು ಯೇಸು ಅಂತಾರೆ ಮತ್ತೊಬ್ಬರು ಶಿವ ಅಂತಾರೆ ವೈಷ್ಣವರು ವಿಷ್ಣು ಅಂತಾರೆ ಒಬ್ಬೊಬ್ಬರು ಒಂದೊಂದು ಅವತಾರ ಕೊಡ್ತಾರೆ ಕೆಲವರು ಅವನ ಆಂಜನೇಯನಾಗಿಯೇ ಕಾಣ್ತಾರೆ ಕೆಲವರು ನರಸಿಂಹನಾಗಿ ಕಾಣ್ತಾರೆ ಇನ್ನು ಕೆಲವರು ವೆಂಕಟೇಶ್ವರನಾಗಿ ಕಾಣ್ತಾರೆ ನಾಮ ಹಲವು ಆದರೆ ದೇವನೊಬ್ಬ ಅಲ್ವಾ ನಾವು ಯಾವ್ಯಾವುದೋ ಹೆಸರಲ್ಲಿ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಕರೀತೀವಿ ಆ ಕರೆದಿದ್ದು ಯಾವುದೇ ಆಗಿರಲಿ ಅವನಿಗೊಂದು ಗುಡಿ ಕಟ್ಟಿಸ್ತೀವಿ ಆ ಗುಡಿಯನ್ನು ಕಟ್ಟಿಸೋರು ಯಾರು ತಮ್ಮಲ್ಲಿ ತಮ್ಮ ಮನೆಯನ್ನು ಕಟ್ಟಿಕೊಂಡು ತಮಗೆ ಬೇಕಾಗುವಂತಹ ಎಲ್ಲ ಎಲಿವಿಕೆಗೆ ಆಗುವಂತಹ ಅನುಕೂಲತೆಗಳನ್ನೆಲ್ಲ ಮಾಡಿಕೊಂಡ ಮೇಲೆ ಉಳಿಯುವ ದುಡ್ಡಿನಲ್ಲಿ ಧರ್ಮ ಬೀರುಗಳಾಗಿರುವಂಥವರು ಭಗವಂತನಿಗೆ ಅಥವಾ ಸಮಾಜಕ್ಕೆ ಬೇರೆ ಏನಾದರೂ ಒಂದನ್ನು ಕೊಡಬೇಕು ಅಂತ ಆಸೆ ಪಡುವಂಥವ್ರು ಕಟ್ಟೋದು ಆದರೆ ಬಡವನಾದವನು ಏನು ಮಾಡ್ತಾನೆ ಅಲ್ಲಿ ದೇವಾಲಯಕ್ಕೆ ಹೋಗ್ತಾನೆ ನಮಸ್ಕಾರ ಮಾಡ್ತಾನೆ ಮುಂದಕ್ಕೆ ಹೋಗ್ತಾನೆ ಅದಕ್ಕಿಂತ ಕಷ್ಟವಾಗಿ ದೇವಾಲಯವೂ ಕಾಣದೇ ಇರುವಂಥ ಜಾಗದಲ್ಲಿ ತಾನು ತನ್ನ ಕಾಯಕಕ್ಕೆ ನಮಸ್ಕಾರ ಮಾಡ್ತಾನೆ ಇದನ್ನೇ ವಚನದಲ್ಲಿ ಅವ್ರು ಹೇಳ್ತಾರೆ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಲಶ ಅಷ್ಟೇ ಕಮ್ಮಾರನಾದವನಿಗೆ ಅವನಿಗೆ ತನ್ನ ಕಬ್ಬಾನೇ ದೇವರು ಚಮ್ಮಾರನಿಗೆ ಚಪ್ಪಲಿಯೇ ದೇವರು ನಟನಾದವನಿಗೆ ಬಣ್ಣವೇ ದೇವರು ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ದೇವರು ಅಷ್ಟ್ಯಾತಿಕೆ ನಾವು ನನ್ನ ಅಮೆರಿಕಾದಿಂದ ಬಂದಿದ್ದ ಒಬ್ಬರು ಸ್ನೇಹಿತರು ನನ್ನನ್ನು ನೋಡಿದ್ರು ನನ್ನ ಜೊತೆ ಯಾವತ್ತೂ ಮಾತಾಡ್ತಾ ಒಂದು ಕಡೆ ಎಲ್ಲೋ ಹೊರಟಿದ್ವಿ ನಮ್ಮ ಡ್ರೈವರ್ನ ಕಾರ್ ತಗೊಂಡೆ ತೆಗೆದ ನಾವು ಕಾರ್ ಹತ್ತಕ್ಕೆ ಹೊರಟಾಗ ಅವನು ಕಾರ್ ಹತ್ತಿ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆ ಕಾರ್ ಸ್ಟೇರಿಂಗಿಗೆ ನಮಸ್ಕಾರ ಮಾಡ್ತಾ ಇದ್ದ ಅವನು ಅದನ್ನು ನೋಡಿಬಿಟ್ಟು ಅವನೇನು ಮಾಡಿದ್ದು ಅಂದ ಏನಿಲ್ಲ ಅವನು ನಮಸ್ಕಾರ ಮಾಡ್ದ ಅಷ್ಟೇ ವೆಹಿಕಲ್ಗೆ ಇಟ್ಸ್ ಅ ನಾನ್ ಲಿವಿಂಗ್ ಥಿಂಗ್ ನಾನು ಓಡಿಸಿದ್ರೆ ಗಾಡಿ ಓಡುತ್ತೆ ಏನು ಅದಕ್ಕೆ ಯಾಕೆ ನಮಸ್ಕಾರ ಮಾಡ್ತಾನೆ ನೀವು ತುಂಬ ಈ ಥರದ್ದು ತುಂಬ ಕ್ಲೀಷೆಗಳಲ್ಲಿ ಬದುಕ್ತಾ ಇದ್ದೀರಿ ನೀವು ಇಂಡಿಯನ್ಸ್ ಅಂತ ನನಗೆ ಅನಿಸುತ್ತೆ ಏನು ಕ್ಲೀಷೆ ಎಂದರೆ ಅಂದರೆ ನೋಡಿ ಯಾವ್ಯಾವ ವಸ್ತುಗಳಲ್ಲಿ ಎಲ್ಲ ಜಡರೂಪವಾಗಿದೆಯೋ ಜೀವವೇ ಇಲ್ವೋ ಅದನ್ನು ನೀವು ದೇವರು ಅಂತ ಕರಿತೀರಿ ಕಲ್ಲು ಅಂತ ಒಂದು ವಿಗ್ರಹ ಅಂತ ಮಾಡ್ತೀರಿ ಆ ವಿಗ್ರಹ ಮಾಡಿ ಅದಕ್ಕೆಲ್ಲ ಅಲಂಕಾರ ಮಾಡ್ತೀರಿ ನಿಮ್ಮ ಸಾಕಷ್ಟು ದಿನದ ಸಮಯವನ್ನು ಅದಕ್ಕೆ ವ್ಯರ್ಥ ಮಾಡ್ತಾ ಹೋಗ್ತೀರಿ ಅಂತ ಅಂದ ಆವಾಗ ನಾನು ಅವನಿಗೆ ಹೇಳಿದೆ ಇಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ದೃಷ್ಟಿಕೋನದಿಂದ ಮಾತ್ರ ನೋಡ್ತಾ ಇರ್ತೀವಿ ಯಾವ್ಯಾವಾಗ ನಾವು ಏನೇನನ್ನು ನೋಡ್ತೀವಿ ಅದನ್ನು ಹಾಗಾಗಿ ಅರ್ಥೈಸ್ಕೋತೀವಿ ಈಗ ಅವನು ನಮಸ್ಕಾರ ಮಾಡಿದ್ದು ಎರಡೇ ಎರಡು ನಿಮಿಷದಲ್ಲಿ ಅದನ್ನು ಕಾರ್ಕಿ ಗಂದ ಅವನು ಕೃತಜ್ಞತೆಯ ಭಾವದಿಂದ ನಮಸ್ಕಾರ ಮಾಡ್ದ ಅವನಿಗೋಸ್ಕರವಾಗಿ ಮಾಡದ್ನ ಅಥವಾ ಇದನ್ನು ಕಾರನ್ನ ಅದರಲ್ಲಿ ದೇವ್ರ ವಿಧಾನ ಇಲ್ವಾ ಈ ಯಾವ ಚರ್ಚೆ ಜಿಜ್ಞಾಸೆಗಳು ಅವನ ಮನಸ್ಸಿನಲ್ಲಿಲ್ಲ ತನ್ನ ಕಾಯಕಕ್ಕೆ ನಮಸ್ಕಾರ ಮಾಡ್ದ ನೀನು ಅಂದ್ಕೊಂಡಿದ್ದು ಅವನು ವೆಹಿಕಲ್ಗೆ ನಮಸ್ಕಾರ ಮಾಡಿದೆ ಇಲ್ಲ ಇಲ್ಲ ಅವನು ತನ್ನ ಕಾಯಕಕ್ಕೆ ನಮಸ್ಕಾರ ಮಾಡಿದ್ದು ಈಗ ವ್ಯಾಯಾಮ ಒಬ್ರಿಗೆ ಇಷ್ಟವಾಗಿರುತ್ತೆ
ಆ ವ್ಯಾಯಾಮ ಇಷ್ಟವಾದವನು ಏನು ಮಾಡ್ತಾನೆ, ಪ್ರತಿದಿನ ಪ್ರತಿದಿನ ತಪ್ಪಿಸ್ದೆ ಒಂದು ಗಂಟೆ ಕಾಲ, 24 ಗಂಟೆಯಲ್ಲಿ ಒಂದು ಗಂಟೆ, ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ನಿಗದಿತವಾಗಿ ಒಂದು ಸಮಯವನ್ನು ಅಂತ ಇಟ್ಕೊಳ್ಳೋಣ, ತನ್ನ ವ್ಯಾಯಾಮಕ್ಕಾಗಿ ಇಟ್ಕೋತಾನೆ. ಒಬ್ಬ ಶಟ್ಲ್ನಲ್ಲೋ ಅಥವಾ ಇನ್ಯಾವನೊಬ್ಬ ಟೆನ್ನಿಸ್ ಆಡೋದೋ ಅಥವಾ ಯಾವನೊಬ್ಬೊಬ್ಬರು ರನ್ನಿಂಗ್ ಮಾಡೋದು ಏನಾದರೂ ಮಾಡಲಿ, ವಾರದಲ್ಲಿ ಒಂದಿನವೋ ಎರಡು ದಿನವೋ ಮೂರು ದಿನವೋ ನಿಗದಿತವಾದಂಥ ಸಮಯಕ್ಕೆ ಹೋಗಿ ಹೋಗ್ತಾನೆ, ಅದನ್ನು ತಪ್ಪಿಸೋದಿಲ್ಲ ಅವನು. ಎಷ್ಟೇ ಕಷ್ಟವಾಗಲಿ ತಪ್ಪಿಸೋದಿಲ್ಲ, ಕೆಲವೊಮ್ಮೆ ತಪ್ಪಲೇಬೇಕಾಗಿ ಬಂದಾಗ ಅದಕ್ಕೆ ಸಮಯವನ್ನು ಮತ್ತೆ ಅವತ್ತಿನ ದಿನ ಬೇರೆ ಸಮಯ ಕೊಡ್ತಾನೆ. ಇಲ್ಲದೆ ಹೋದರೆ ಅವನಿಗೆ ಆ ಸಮಯಕ್ಕೆ ಯಾರು ಅಡ್ಡಿ ಬಂದರೆ ಅಥವಾ ತಡೆ ಮಾಡಿದ್ರೆ ಅವನಿಗೆ ಸಿಟ್ಟು ಬರೋಕ್ಕೆ ಶುರುವಾಗತ್ತೆ. ಯಾತಕ್ಕೆ? ಅವನು ಅದನ್ನು ಆರಾಧಿಸ್ತಿದ್ದಾನೆ ಅಂತ ಅರ್ಥ. ಅವನು ಆರಾಧಿಸ್ತಿದ್ದಾನೆ ಅಂತ ಅಂದರೆ ಅವನು ತನ್ನ ನಿಗದಿಯತ್ತ ಸಮಯವನ್ನಷ್ಟೇ ಕೊಡ್ತಿಲ್ಲ, ತನ್ನ ಮನಸ್ಸನ್ನು ಕೊಡ್ತಾ ಇದ್ದಾನೆ. ತನ್ನ ಮನಸ್ಸನ್ನು ಸಂಪೂರ್ಣವಾಗಿ ಅದಕ್ಕೆ ತೊಡಗಿಸ್ಕೊಂಡು ಅವನ ಕೆಲಸವನ್ನು ಮಾಡ್ತಾ ಇದ್ದಾನೆ. ಇದನ್ನೇ ನಾವು ಭಗವಂತ ಅಂತ ಕರೀತಿರೋದು. ಯಾವ ದೇಹದಲ್ಲಿ ನಾವು ಸ್ವಾಸ್ಥ್ಯವನ್ನು ಕಾಪಾಡ್ಕೋತೀವೋ ಆ ದೇಹದಲ್ಲಿ ಭಗವಂತ ನೆಲೆಸ್ತಾನೆ ಅಂತ ನಮ್ಮ ನಂಬಿಕೆ ಅಷ್ಟೇ. ಅಲ್ಲಿ ಭಗವಂತ ಅಂತಂದರೆ ಸಚ್ಚಿತ್ತಾನಂದ ಅಂತ ಕರೀತೀವಿ. ನಗು, ಹಾಸ್ಯ, ತುಂಬ ಆನಂದ, ಇವೆಲ್ಲ ಈ ಆನಂದಗಳೆಲ್ಲವೂ ಆರೋಗ್ಯವಾಗಿರೋ ದೇಹದಲ್ಲಿದೆ. ಕಾರಣ ನಾನಂತ ಅವ್ರಿಗೆ ಮತ್ತೊಂದು ಮಾತನ್ನು ಹೇಳಿದೆ ನೋಡು, ಸಂತೋಷಕ್ಕೂ ಆನಂದಕ್ಕೂ ಮತ್ತು ದುಃಖಕ್ಕೂ ಇರುವ ಕಾರಣ ವ್ಯತ್ಯಾಸ ಇಷ್ಟೇ. ನಾವು ಆನಂದವಾಗಿದ್ದಾಗ ಹುಟ್ಟಿದ್ವಿ, ದೇವರು ನಾವು ದುಃಖವಾಗಿದ್ದಾಗ ಹುಟ್ಟದ ಅಂದೆ. ಅದು ಹೇಗೆ? ನಾನು ಹೇಳಿದೆ ನೋಡು, ನಮ್ಮ ತಂದೆ ತಾಯಿ ಇಬ್ಬರು ಮದುವೆ ಮಾಡಿಕೊಂಡು ಖುಷಿ ಖುಷಿಯಾಗಿ ಸಂಸಾರ ಮಾಡ್ತಿರ್ಬೇಕಾದ್ರೆ ನಾನು ಹುಟ್ಟಿದ್ದು. ಆದ್ದರಿಂದ ಭಗವಂತನ ಆನಂದದ ಸ್ವರೂಪ, ಆನಂದದ ಸೃಷ್ಟಿ ನಾವು. ಆದರೆ ದೇವರು ಸೃಷ್ಟಿಯಾಗಿದ್ದು ಯಾವಾಗ? ಎಲ್ಲೋ ನಡ್ಕೊಂಡು ಹೋಗ್ತಿದ್ದಾಗ ಎಡವ್ಬಿಟ್ವಿ, ಅಥವಾ ಏನೋ ಭಾರವಾಗಿರೋದು ನಮ್ಮ ಕೈ ಮೇಲೋ ಕಾಲ್ ಮೇಲೋ ಬಿತ್ತು, ನಮ್ಗೆ ತಡ್ಕೊಳೋಕ್ಕಾಗದಷ್ಟು ನೋವಾದಾಗ ಅಯ್ಯೋ ದೇವರೇ ಅಂತೀವಿ. ಅಂದರೆ ಅರ್ಥ, ನಮಗೆ ದುಃಖವಾದಾಗ, ನಮಗೆ ಕಷ್ಟವಾದಾಗ ನಾವು ದೇವರನ್ನ ಕರಿತಾ ಇದ್ದೀವಿ. ಆದ್ದರಿಂದ ಇದು ಸರಿಯಾದ ಮಾರ್ಗವಲ್ಲಪ್ಪ. ದೇವರನ್ನು ಯಾವಾಗಲೂ ಕರಿಬೇಕಾದ್ರೆ ಆರೋಗ್ಯವಾದಂತಹ ಆ ದೇಹವನ್ನು ಇಟ್ಕೋಬೇಕು. ಆ ಆರೋಗ್ಯವಾದಂತಹ ದೇಹವನ್ನು ನಮ್ಮಲ್ಲಿ ಹೊಂದಿದಾಗ ಮನಸ್ಸು ಆರೋಗ್ಯವಾಗಿರುತ್ತೆ. ಇದನ್ನೇ ಅವ್ರು ಹೇಳಿದ್ದು, ಕಾಲೇ ಕಂಬ ದೇಹವೇ ದೇಗುಲ. ದೇಗುಲವನ್ನು ನಾವೆಷ್ಟು ಸ್ವಚ್ಛವಾಗಿ ಇಟ್ಕೋತೀವೋ ಹಾಗೆ ನಮ್ಮ ಮನಸ್ಸನ್ನು ನಾವು ಅಷ್ಟೇ ಸ್ವಚ್ಛವಾಗಿ ಇಟ್ಕೋಬೇಕು. ಶಿರವನ್ನು ಹೊನ್ನ ಕಲಶವಾಗಿ ಇಟ್ಕೊಳ್ಳಿ ಅಂತಾರೆ. ಹೊನ್ನ ಕಲಶ ಅಂತ ಅಂದರೆ ನಾವು ಶಿರವನ್ನು ಕಲಶವಾಗಿ ಇಟ್ಕೊಂಡಾಗ ನಮ್ಮ ಸಚ್ಚಿತ್ತಾನಂದ ಭಗವಂತನ ಸ್ವರೂಪ ಏನಿದೆ ಅದು ಮನಸ್ಸಿನಲ್ಲಿ ಆಹ್ಲಾದವಾಗಿ ಆನಂದವಾಗಿ ನಮ್ಮಲ್ಲಿ ಮೂಡುತ್ತೆ. ಆ ಆನಂದದಿಂದ ಸಮಾಜವನ್ನು ನೋಡಿದಾಗ ಸಮಾಜವೂ ನಮಗೆ ಚೆನ್ನಾಗಿ ಕಾಣುತ್ತೆ, ಸ್ವಾಸ್ಥ್ಯದಿಂದ ಕಾಣುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಮನಸ್ಸಿನಲ್ಲಿರುವ ಆನಂದವನ್ನು ನಾವು ಜನಕ್ಕೆ ಹಂಚಿದಾಗ ನಾವು ಹೆಚ್ಚು ಕಾಲ ಅವ್ರ ಮನಸ್ಸಿನಲ್ಲಿ ಉಳಿತೀವಿ ಅಂತ ಅಂದೆ. ಈ ದೇಹದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ದು ನಮ್ಮ ಎಲ್ಲರ ಕರ್ತವ್ಯ. ಇದನ್ನೇ ವಚನಕಾರರು ತಮ್ಮ ವಚನದಲ್ಲಿ ಹೇಳ್ಕೊಂಡು ಹೋಗಿದ್ದಾರೆ. ಅವ್ರು ಯಾರು ಏನು ಅನ್ನೋದು ಅವ್ರಿಗೂ ಬೇಕಿತ್ತಿಲ್ಲ, ನಮಗೂ ಬೇಕಾಗಿಲ್ಲ. ಅವ್ರು ಹೇಳಿರುವ ವಚನ ಅಥವಾ ದಾಸ ಸಾಹಿತ್ಯದಲ್ಲಿರೋದಕ್ಕೆ ನಾವು ಒಂದು ಜಾತಿಯ ಸೋಂಕನ್ನು ಕೊಡದೆ ಅದರ ಒಳಗಿರುವಂಥ ತಿರುಳನ್ನು ತಗೊಂಡ್ರೆ ನಮ್ಮ ಬದುಕು ಇನ್ನಷ್ಟು ಹಸನವಾಗುತ್ತೆ ಅಂತ ನನ್ನ ನಂಬಿಕೆ. ಯೋಚನೆ ಮಾಡಿ ನೋಡಿ.